ಫೇಸೆ ಮರ್ತೋಗ್ಬಿಟ್ಟಿದೆ ನಮ್ಮ ಶವಿ ಶವಿ ತುಪ್ಪ ರಘುವೀರ್ ದೇಸಾಯಿ ಅವ್ರದ್ದು, ನಾವಿಲ್ಲೇ ಇದ್ದೀವಿ, ಅವರು ಇಂಟರ್ನ್ಯಾಷನಲ್ ಲೆವೆಲ್ ವರೆಗೂ ಹೋಗ್ಬಿಟ್ಟಿದ್ದಾರೆ. ಅವ್ರ ಬಗ್ಗೆ ಎಲ್ಲ ಕಾಮಿಡಿಗಳು ಮಾಡ್ತೀರಾ, ಬಟ್ ಎಲ್ಲೂ ಕೂಡ ಯಾರ ಮನ್ಸಿಗೆ ಕೂಡ ನೋವು ಆಗೋದಿಲ್ಲ, ಆದ್ರೂ ಬ್ಯಾಡ್ ಕಮೆಂಟ್ಸ್ಗಳು ಬರ್ತಾ ಇರತ್ತ ನಿಮ್ಗೆ? ಬರ್ತಾ ಇರತ್ತೆ. ಏನಂತ ಅಂದ್ರೆ ಬರೀ ಅವ್ರಿಗೆ ಕಾಲೆಳೆಯದೇನ, ಕೆಟ್ಟದಾಗ ಅವ್ರನ್ನ ನಿಂದಿಸಿ ಅವ್ರಿಗೆ ಒಂಥರ ಅವ್ರ ಮೇಲೆ ಅವ್ರಿಗೆ ಜಿಗುಪ್ಸೆ ಆಗತ್ತಾರ, ನಾನು ಯಾವತ್ತು ಮಾಡಕ್ಕೆ. ಇವತ್ತು ನಮ್ಮ ಭಾರತ ದೇಶ, ನಮ್ಮ ಕರ್ನಾಟಕದಿಂದ ಹಿಡಿದು ದುಬೈ ಅನ್ನೋ ಒಂದು ಕಂಟ್ರಿವರೆಗೂ ಒಂದು ಜೇನುತುಪ್ಪ ಶವಿಶವಿಯಾಗಿದೆ ಹೋಗಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾವಿಲ್ಲೇ ಇದ್ದೀವಿ, ಅವರು ಇಂಟರ್ನ್ಯಾಷನಲ್ ಲೆವೆಲ್ ವರೆಗೂ ಹೋಗ್ಬಿಟ್ಟಿದ್ದಾರೆ. ಓಕೆ, ಅದೇ ನೋಡಿ, ಅದೇ ನಮಗೂ ಅದೇ ಅನ್ನಿಸ್ತು, ಎಲ್ಲರೂ ಜೇನ್ ಗೀನ್ ತುಪ್ಪ ಮಾರ್ಕೊಂಡು ಜೇನ ಅಳದ್ಬಿಟ್ಟು ಏನಾದ್ರು ಮಾಡೋಣ ಅಂತ. ಯಾಕಂದ್ರೆ ನಾವು ಅವ್ರ ಬಗ್ಗೆ ಮಾತಾಡ್ಕೊಂಡು ಕಮೆಂಟ್ ಪಾಸ್ ಮಾಡ್ಕೊಂಡು ನಾವು ವಾರಕ್ಕೆ ಏರ್ತಾ ಇಲ್ಲ, ಮುರುಕಿ ಇಳಿತಾ ಇಲ್ಲ, ಅವರೆಲ್ಲ ಎತ್ತರ ಸ್ಥಾನಕ್ಕೆ ಉನ್ನತ ಸ್ಥಾನಕ್ಕೆ ಹೋಗ್ತಿದ್ದಾರೆ. ನಾನು ಇವತ್ತು ಮಸ್ಕಾಟ್ಗೆ ಬಂದಿದ್ದೆ ಸ್ನೇಹಿತರೆ, ಇಲ್ಲಿ ಜೇನುತುಪ್ಪ ಇಲ್ಲ ಖರ್ಜೂರ ಅಂತ ನೋಡಿ ಸಾಕೋದೆ. ನಮ್ದೇ ಏನು ಜೀವನ ನಿಂತಿದ ಕಡೆ ನಿಂತ್ಕೊಂಡ್ಬಿಟ್ಟಿದೆ, ನೀರ್ ತರ ಅರಿತಾ ಇಲ್ಲ ಅಂತ. ಒಳ್ಳೇದಾಗ್ಲಿ, ಎಲ್ಲ ಚೆನ್ನಾಗಿರ್ಲಿ, ಚೆನ್ನಾಗಿ ವಿಡಿಯೋಗಳು ಮಾಡ್ತಾರೆ, ಏನ್ ಬಾಡಿ, ಆಮೇಲೆ ಅವರ ಒಂದು ಹಿನ್ನೆಲೆ ತಿಳ್ಕೊಳಕ್ಕೆ ಆಗ್ತಾ ಇಲ್ಲ ನಮ್ಗೆ, ಎಷ್ಟು ವೇಷಗಳು, ಎಷ್ಟು ಅವತಾರಗಳು. ಅವ್ರ ರಿಯಲ್ ಫೇಸ್ ನೋಡಿದಿರ ನೀವು, ಹೇಗಿರ್ತಾರೆ ಅಂತ ನೋಡಿದಿರಾ? ಇಲ್ಲ, ನನ್ಗೆ ಅವ್ರ ರಿಯಲ್ ಫೇಸೇ ಮರ್ತೋಗ್ಬಿಟ್ಟಿದೆ, ನಮ್ಮ ಶವಿ ಶವಿ ತುಪ್ಪ ರಘುವೀರ್ ದೇಸಾಯಿ ಅವ್ರದ್ದು. ಯಾಕಂದ್ರೆ ಅವ್ರದ್ದು ಎಡಿಟಿಂಗ್ ಅಲ್ಲಿ ಒಂದು ಉನ್ನತ ಒಂದು ಪ್ರತಿಭೆ ಅವ್ರಿಗೆ, ಒಂದ್ ಒಳ್ಳೆ ಅವಾರ್ಡ್ ಅನ್ನು ಕೊಡ್ಬೇಕಾಗುತ್ತೆ. ಅವ್ರು ಸಿಕ್ಸ್ ಪ್ಯಾಕ್ ಕೇಳ್ತೀರಾ, ದುಬೈಯಿಂದ ಜೆಟ್ಟಲ್ಲಿ ಇಳ್ಕೊಂಬರೋದು ಏನ್ ಕೇಳ್ತೀರಾ, ದುಬೈ ಶೇಕ್ ಆಯ್ತಾರೆ, ಇನ್ನೊಂದು ಜಾಕಿ ಜಾನ್ ಆಯ್ತಾರೆ, ಲಿವರ್ ಆಗ್ತಾರೆ, ಜಾನಿ ಲಿವರ್ ಆಯ್ತಾರೆ, ಜಾನಿ ಡೆಪ್ ಆಯ್ತಾರೆ, ಮತ್ತೆ ಇದು ಮೈಕಲ್ ಜಾಕ್ಸನ್ ಆಗ್ಬಿಡ್ತಾರೆ ಅವರು. ಮೈಕಲ್ ಜಾಕ್ಸನ್, ಅದಕ್ಕೆ ನೋಡಿ ಅದೊಂದು ಕಲೆ ಅಲ್ವಾ ಎಡಿಟ್ ಮಾಡೋದು. ನಿಮ್ಗೇನ್ ಮೆಸೇಜ್ ಬಂದಿಲ್ಲ ಅವ್ರ ಕಡೆಯಿಂದ? ಟೀಚರ್ಸ್ ಅವರು ಅವರು ಕೂಡ ಶಿವಶಿವಿ ಮಾಡ್ತಾರೆ ಗೆಳೆಯರೆ, ಶಿವಶಿವಿ ಆಗಿದೆ ಅಂತ ಏನ್ ಮೆಸೇಜ್ ಬಂದಿಲ್ವಾ? ಅದಕ್ಕೆ ಬಂದಿಲ್ಲ, ಅವ್ರು ಬಿಸಿ ಆಗ್ಬಿಟ್ಟಿದಾರಲ್ಲ, ತುಂಬಾ ಅಬ್ರಾಡ್ ಅಲ್ಲಿ ಇದಾರೆ ಈಗ. ಅವ್ರು ಅಬ್ರಾಡ್ ಅಲ್ಲಿ ಗಬ್ರಾ, ಓಕೆ ಅಬ್ರಾಡ್, ಸಾರಿ, ಓಕೆ ಓಕೆ ಓಕೆ. ಅವ್ರ ಬಗ್ಗೆ ಎಲ್ಲ ಕಾಮಿಡಿಗಳು ಮಾಡ್ತೀರಾ, ಬಟ್ ಅವರು ಕೂಡ ಜನರನ್ನ ನಗ್ಸೋಕ್ ಮಾಡ್ತಾರೆ, ಇಲ್ಲ ಮತ್ತೊಂದು ಉದ್ದೇಶ, ಅದನ್ನ ನೀವು ಈ ರೀತಿ ತಗೊಂತೀರಾ, ಬಟ್ ಎಲ್ಲೂ ಕೂಡ ಯಾರ ಮನ್ಸಿಗೆ ಕೂಡ ನೋವು ಆಗೋದಿಲ್ಲ, ಆದ್ರೂ ಬ್ಯಾಡ್ ಕಮೆಂಟ್ಸ್ ಗಳು ಬರ್ತಾ ಇರತ್ತ ನಿಮ್ಗೆ? ಬರ್ತಾ ಇರತ್ತೆ. ಏನಂತ ಅಂದ್ರೆ ಬರೀ ಅವ್ರ ಕಾಲ ಎಳೆಯದೇನ, ಅವ್ರ ಅವ್ರ ಮೇಲೆ ಟೀಕೆ ಮಾಡೋದೇನಂತ, ಬಟ್ ನನ್ನ ಉದ್ದೇಶ ಟೀಕೆ ಮಾಡ್ಬಿಟ್ಟು ಅವ್ರ ಏನ್ ಮಾಡ್ತಿರೋದ್ ನಿಲ್ಸ್ಬಿಡ್ಬೇಕು. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂತ ಅಂದ್ರೆ, ಅವ್ರ ವಿಡಿಯೋ ಇಂದಾನೆ ನಾನು ಫನ್ ಮಾಡ್ಕೊಂಡು ನಾನೇನೋ ಒಂದು ಪ್ರೊಫೈಲ್ ಅಲ್ಲಿ ನನ್ನ ಫಾಲೋವರ್ಸ್ನ ಈಗ ಜನರು ಪ್ರೀತಿನ ಅದ್ ಗಳಿಸಿದೀನಿ ಅಂತಂದ್ರೆ, ಅದಕ್ಕೆ ಮೂಲ ಕಾರಣ ಅವರೇ ಇರ್ತಾರೆ, ಅವರೇನೆ ಇರ್ತಾರೆ ಅಲ್ಲ ಅವರೇನೆ. ಸೊ ಅವ್ರ ವಿಡಿಯೋ ಮಾಡೋದು ನಿಲ್ಸ್ಬಿಡ್ಬೇಕು ಅಂತಾನೋ, ಇಲ್ಲ ಅವ್ರು ಮಾಡೋದು ಜನಕ್ಕೆ ಇಷ್ಟ ಆಗ್ತಿಲ್ಲ ಅಂತ, ಅವ್ರಿಗೆ ಅವ್ರನ್ನೇ ಇಷ್ಟಪಡೋ ಅಂತ ಒಂದು ಜೋನರ್ ಜನ ಇರ್ತಾರೆ. ಸೊ ನಾವು ಅದಕ್ಕೆ ಈ ಥರ ಫನ್ನಾಗಿ ಮಾಡಿದ್ದೀವಿ ಹೊರತುನು, ಅದು ಕೆಟ್ಟದಾಗ ಅವ್ರನ್ನ ನಿಂದಿಸಿ ಅವ್ರಿಗೆ ಒಂಥರ ಅವ್ರ ಮೇಲೆ ಅವ್ರಿಗೆ ಜಿಗುಪ್ಸೆ ಆಗತ್ತಾರ, ನಾನು ಯಾವತ್ತು ಮಾಡ್ಕೊಂಡು. ಒಂದೊಂದು ಅತಿರೇಕವಾಗಿರುತ್ತೆ ಅವ್ರು ಈ ಥರ, ಈ ರಘುವೀರ್ ದೇಸಾಯಿ ಈ ಥರದವರೆಲ್ಲ, ಅವ್ರ ಪಾಪ ಅವರು ನಾವು ಹಿಂಗೆ ಇರೋದು ಇದೇ ಥರ ಮಾಡೋದು ಅನ್ನೋ ಥರ, ಒಬ್ಬೊಬ್ರು ಅತಿರೇಕವಾಗಿ ಲೇಡೀಸ್ ಮಾತಾಡದಿರೋ ವರ್ಡ್ ಲೇಡೀಸೇ ಮಾತಾಡ್ತಾರೆ ಅಂತದೆಲ್ಲ ಸ್ವಲ್ಪ ಕ್ರಿಂಜ್ ಆಗಿರುತ್ತೆ. ಅದಕ್ಕೆ ಅದನ್ನು ನಾನು ಆದಷ್ಟು ಪಾಸಿಟಿವ್ ವರ್ಡ್ಸ್ ಯೂಸ್ ಮಾಡ್ಕೊಂಡೆ ಮಾಡಿದ್ದೀನಿ. ಅಬಿಬಿ ಸುಂಕುತ್ಕಟ್ಟೆ ನಿಮ್ದು, ಸುಂಕುತ್ಕಟ್ಟೆನಾ? ಸುಂಕುತ್ಕಟ್ಟೆ ಅಲ್ಲ, ಸುಂಕುತ್ಕಟ್ಟೆಯಿಂದ ಒಂದು 5-6 ಕಿಲೋಮೀಟರ್ ಲಗ್ಗೆರೆ. ಓಕೆ, ಬಟ್ ಆ ರೋಡಲ್ಲೆಲ್ಲ ರೋಡಲ್ಲಿ ಕಾಲೇಜ್ ಓಡಾಡ್ತಿದ್ದೆ ನಾನು. ಏನ್ರಿ ರೋಡ್ ಅದು, ಈಗ ಚೆನ್ನಾಗಿದೆ, ಈಗ ಚೆನ್ನಾಗಿದೆಯಾ? ವಿಡಿಯೋ ಆದ್ಮೇಲೆ ಚೆನ್ನಾಗಿದೆ ಅಲ್ಲ, ಅದೇನ ಕಾಕತಳ್ಳಿ ಅಂತಾರಲ್ಲ ಹಂಗೆ ಚೆನ್ನಾಗ್ ಆಗ್ಬಿಟ್ಟಿದೆ. ಇನ್ನೊಂದ್ ಮಾಡ್ಬಿಡಿ ಅಬಿಬಿ ಹಾಳಾಗದ್ಬೇಡವಲ್ಲ, ಚೆನ್ನಾಗಿರೋದು ಹಾಳಾಗದ್ ಬೇಡ. ಓ ಆತರ, ಆ ಕಾಲೇಜ್ ಹೋಗ್ಬೇಕಾದ್ರೆ ಆ ರೋಡ್ ಆ ಟೈಮಲ್ಲಿ ಇದ್ದಿತ್ತು, ಅಬಿಬಿ ಕಮ್ ಟು ದುಬೈ, ಅಬಿಬಿ ಕಮ್ ಟು ಕೇರಳ ಅಂತ. ನಮ್ ಲೋಕಲ್ ಅಲ್ಲಿ ಏನಿದೆ, ಏನ್ ತೋರ್ಸೋಣ ಏನ್ ತೋರ್ಸೋಣ ಅಂದ್ಬಿಟ್ಟು ಆ ರೋಡ್ ತೋರಿಸಿದ್ನಲ್ಲ, ಆಫ್ ರೋಡ್ ರೈಡಿಂಗ್ ಏನಾರು ಹೋಗ್ಬೇಕಂತಂದ್ರೆ ಸುಂಕುತ್ಕಟ್ಟೆ ರೋಡ್ ಬನ್ನಿ, ಸಕ್ಕತ್ತಾಗಿದೆ ಅಂತ. ಅಲ್ಲಿ ಜನರು ಅವ್ರದ್ದು ಫೀಲಿಂಗ್ಸ್ನೆಲ್ಲ ಶೇರ್ ಮಾಡಕ್ ಸ್ಟಾರ್ಟ್ ಮಾಡೋದು, ನಾನು ಕಾಲೇಜ್ ಹೋಗ್ಬೇಕಾದ್ರೆ ಇಲ್ಲಿ ಪರದಾಟ ಗುರು ಹಂಗೆ ಹಿಂಗೆ ಅಂತ, ಒಳ್ಳೆ ಪಾಸಿಟಿವ್ ಬಂತು. ಅದೊಂದು ಬೂಮು ನನ್ನ ವಿಡಿಯೋ ರೀಚ್ ಆಗಕ್ಕೆ. ಓಕೆ, ಅಲ್ಲಿಂದ ಮಾಡಿದ್ದೆಲ್ಲ ಚೆನ್ನಾಗಿ ರೀಚ್ ಆಯ್ತು. ಅದೆಷ್ಟೆಲ್ಲ ನಮ್ಮ ನ್ಯಾಷನಲ್ ಟಿವಿ ಬಂದಿದ್ದೀರಾ ಹೇಳ್ಬೋದಲ್ಲ. ಯು ಸೇ ದಟ್ ಯು ಕಾಂಟ್ ಸಿ ಆಸಮ್ ಇಂಟರ್ವ್ಯೂಸ್ ಇನ್ ಯೂಟ್ಯೂಬ್ ಚಾನಲ್ಸ್, ಹಬೀಬಿ ಸಬ್ಸ್ಕ್ರೈಬ್ ಟು ನ್ಯಾಷನಲ್ ಟಿವಿ. ವಾವ್, ಸೂಪರ್, ಚೆನ್ನಾಗಿದೆಯಾ? ಪಕ್ಕಾ ಪೇಮೆಂಟ್ ಗಡಿ ಮಾಡ್ಬೇಡಿ.